ಮಂಗಳೂರಿನಲ್ಲಿ ನಡೆದ ಬಿಜೆಪಿ ಕಾರ್ಯಕಾರಿಣಿ ಸಭೆಯ ಬಗ್ಗೆ ಮಾಜಿ ಸಚಿವ ಯುಟಿ ಕಾದರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಅಭಿವೃದ್ಧಿ ಬಗ್ಗೆ ಏನು ಚರ್ಚೆ ನಡೆದಿದೆ, ಸಭೆಯಿಂದ ಜನರಿಗೆ ಏನಾದರೂ ಉಪಯೋಗ ಆಯ್ತಾ, ಅಲ್ಲದೆ ಜನಪರವಾದ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ, ಬದಲಾಗಿ ಕೇವಲ ಭಾವನಾತ್ಮಕವಾಗಿ ಬಲೆ ಬೀಳಿಸಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ಬರಿ ರಾಜಕೀಯ ಚರ್ಚೆ ನಡೆಸಲು ಇಲ್ಲಿ ಸಭೆ ನಡೆಸಬೇಕಾಗಿತ್ತಾ ಎಂದು ಪ್ರಶ್ನಿಸಿದ್ದಾರೆ. यह कार्यकारिणी सभी नम राज्य जिले जनते कोटे बीजेपी वल राज्य के चर्चा के मंगलूर मीटिंग आड़ पक्ष कार्यकारिणी सभे अभी राज्य जिले के भविष्य के बेचा पॉलिस योजने जनपर कार्यक्रम अली चर्चा निर्णय आगे अंत निर्णय एआईसीसी इंदिरा गांधी ग्लास हाउस बेंगलूरु भू मसूदे कानून बस राष्ट्रीयकरण बैंक राष्ट्रीयकरण एआईसीसी चर्चा ओट मुखातर पर विरोध बंद चर्चा ओट मुखातर आ निर्णय के बंद सभा ಈ ರಾಜ್ಯದ ಜನತೆಗೆ ಏನಾದ ಒಂದು ಕೊಡುಗೆ ಇತ್ತು ಕೊಟ್ಟಿದ್ದಾರ? ಈ ರಾಜ್ಯದ ಯುವಕರು ಇತ್ತು ನಿರುದ್ಯೋಗದಿಂದಿದ್ದಾರೆ, ನಿರೋಧಿಗೆ ಸಂಬಂಧ ನಿರುದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಈ ಒಂದು ವಿಷನ್ ಒಂದು ಯೋಜನೆ ಪಾಲಿಸಿ ಇದೆ. ಇದು ಕೋವಿಡ್ ಟೈಮ್ ಅಲ್ಲಿ ಬಾಂಬೆಯಿಂದ ಮಹಾರಾಷ್ಟ್ರದ ರಾಜ್ಯದಿಂದ ವಿದೇಶದಿಂದ ಬಂದಿ ಇತ್ತು ಉದ್ಯೋಗ ಇಲ್ಲದ ಇತ್ತು ಜನ ಇತ್ತು ಕಷ್ಟದಲ್ಲಿದ್ದಾರೆ ಅಂತ ನಾವು ಇಂತ ಒಂದು ಯೋಜನೆ ಪ್ಲಾನ್ ಮಾಡುತ್ತಿದ್ದೇವೆ.